ಚುನಾವಣೆ ಹತ್ತಿರವಾಗಿದೆ ಸಂಘರ್ಷವು ತಾರಕಕ್ಕೆ ಏರಿದೆ ಬಹು ಸಹಜವಾಗಿ ಇದರ ಪರಿಣಾಮದಂತೆ ಕಾಂಗ್ರೆಸ್ಸಿಗರು ಬೆಂಗಳೂರಿನಿಂದ ದಿಲ್ಲಿಗೆ ಹೋಗಿ ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆದರೆ ಅವರ ಪ್ರತಿಭಟನೆಯನ್ನು ವಿರೋಧಿಸಲು ಬಿಜೆಪಿಯವರು ಇಲ್ಲೇ ಪ್ರತಿಭಟನೆಯನ್ನು ಮಾಡಲು ಸಣ್ಣ ಸಣ್ಣ ಸಜ್ಜಾಗಿದ್ದಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಯರು ಹಾಗೂ ಸಂಸದರು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿರುವ ಒಬ್ಬರು ಪ್ರತಿಭಟನೆಯನ್ನು ನಡೆಸ್ತಾರೆ ಇದರಲ್ಲಿ ಕಾಂಗ್ರೆಸ್ಸಿನ ಇತರೆ ನಾಯಕರುಗಳು ಪಾಲ್ಗೊಂಡರು ಪಾಲ್ಗೊಳ್ಳಬಹುದು ಬಿಕಾಸ್ ಅಲ್ಲಿ ಲೋಕಸಭೆಯ ಸದನ ನಡೀತಾ ಇರೋ ಪರಿಣಾಮ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮಾಜಿ ಪ್ರಧಾನಿ ದೇವೇಗೌಡರು ಕೇಂದ್ರ ಮಂತ್ರಿಗಳಾದ ಶೋ ಶೋ ಜೋಶಿ ಮತ್ತು ಶೋಭಾ ಕರಂದ್ಲಾಜ್ ಅವರಿಗೆ ಸಿದ್ದರಾಮಯ್ಯವರು ಪತ್ರ ಬರೆದು ಮನವಿ ಮಾಡಿದ್ದಾರೆ ಅದು ಇಟ್ ಡಸ್ ನಾಟ್ ವರ್ಕ್ ಅದು ಸುಮ್ಮನೆ ಎಲ್ಲರೂ ಬನ್ನಿ ಅಂತ ಕರೆದುಕೊಂಡು ತಮ್ಮ ಕಡೆಗೆ ಎಳೆಯದು ಅವ್ರು ಬರಲ್ಲ ಅಂತ ಗೊತ್ತಿದ್ರು ಇವ್ರು ಬರಲಿಲ್ಲ ಅಂತ ಹೇಳಕ್ಕಷ್ಟೆ ಈ ಕಾಗದ ಬಹಳ ದೊಡ್ಡದಾದಂತಹ ಮೂ ಅಂತ ನಾನು ಅನ್ಕೊಂಡೆ ಎಲ್ಲರಿಗೂ ಗೊತ್ತೋದ್ರ ಪರಿಣಾಮ ಏನು ಅಂತ ಶಾಸಕರೆಲ್ಲ ತಮ್ಮ ಖರ್ಚಿನಲ್ಲಿ ದೆಹಲಿ ಕಡೆ ಮೊಕ ಮಾಡಿದ್ದಾರಂತೆ ಹೌದಾ ಓಹೋ ಸಿ ಎಂ ಸಿದ್ದರಾಮಯ್ಯ ಸಂಜೆ ಭೋಪಾಲಕ್ಕೆ ತೆರಳಿದ್ದಾರೆ ಕಾರಣ ಅಲ್ಲಿ ರಾಷ್ಟ್ರ ರಾಜ್ಯಪಾಲರ ಸಂಬಂಧಿತ ಯಾವುದೋ ಮದುವೆ ಇದೆಯಂತೆ ಅದಕ್ಕೆ ಹೋಗಿ ಹೋಗಿದ್ದಾರೆ ಡಿ ಸಿ ಎಂ ಮಾತ್ರ ನಿನ್ನೆನೆ ರಾಜ ತಲುಪ ಈ ಮಧ್ಯೆ ಬಿ ಜೆ ಪಿ ಧರಣಿ ಪಾಲ್ಗೊಳ್ಳದಿರುವುದನ್ನ ಕೆಣಕಣ ಅಂತ ಕಾಂಗ್ರೆಸ್ ಟ್ರೈ ಮಾಡಿದ್ದಾರೆ ರಾಜ್ಯ ಸರ್ಕಾರ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳಿಕೊಂಡು ಕುತ್ಕೊಳ್ಳುತ್ತ ನಮಗೆ ಹಣ ಬಂದಿಲ್ಲ ಹದಿನೆಂಟು ಸಾವಿರ ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿರೋದು ನಿಜವಾ ಅಲ್ವಾ ಅದಕ್ಕೆ ನೀವು ಹಣ ಎಷ್ಟು ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಇಲ್ವಾ ಒಂದು ರಾಜ್ಯ ಸರ್ಕಾರ ಆಲ್ ರೈಟ್ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಾಗ ಅವರು ನಮ್ಮನ್ನ ಮುಖ್ಯಮಂತ್ರಿಗಳನ್ನ ಕರ್ಸ್ಕೊಂಡು ಮಾತಾಡಬೇಕು ಮಾತಾಡ್ಬೋದಲ್ವಾ ನಮ್ಮ ರಾಜ್ಯದಿಂದ ಅವರನ್ನು ಆಯ್ಕೆ ಮಾಡಿದ್ದೇ ಮೊದಲು ನಮ್ದು ದೊಡ್ಡ ತಪ್ಪು ಅಂತ ನಾವು ಅನ್ಕೊಂಡಿದ್ವಿ ರಾಜ್ಯದಿಂದ ಆಯ್ಕೆಯಾಗಿ ಹಣಕಾಸು ಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ಅವರು ಡಿಫೆಂಡ್ ಮಾಡ್ಕೋತಾರ ತಂದಾಗ ಇದು ನಮ್ ದುರ್ದೈವ ಅಂತ ಹೇಳ್ಬೋದು ಚುನಾವಣೆ ಬಂದಿದೆ ಏನಾದ್ರೂ ಮಾತಾಡಿದ್ರೆ ನಮ್ಮ ರಾಜಕೀಯ ವ್ಯತ್ಯಾಸಗಳಾಗಬಹುದು ಅಂತಕ್ಕಂಥ ಹೆದರಿಕೆ ಇರಬಹುದು ಕೆಲಸ ಏನಪ್ಪಾ ಅಂತಂದ್ರೆ ಟೇಬಲ್ ಬಾರಿಸೋದು ಕೂಗೋದು ಜೈಕಾರ ಹಾಕೋದು ಅಷ್ಟಕ್ಕೆ ಸೀಮಿತ ಆಗಿದ್ದೀವಿ ಅಂತ ಹೇಳಿ ಆಫ್ ದ ರೆಕಾರ್ಡ್ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ದೆಹಲಿಯಿಂದ ಬೆಂಗಳೂರು ಎರಡೂವರೆ ಸಾವಿರ ಕಿಲೋಮೀಟರ್ದಲ್ಲಿ ಇರೋದು ನಾವು ಒಂದು ರಾಜ್ಯವಾಗಿಲ್ಲಿದ್ದೇವೆ ಜನ ಇವತ್ತು ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತೇಳಿ ನಾವು ಮುಂದೆ ಹೇಳೋದಕ್ಕೋಸ್ಕರ ಇವತ್ತು ದೆಹಲಿಗೆ ಬರ್ತಾ ಇದ್ದೀವಿ ಅಂದರೆ ಅವರು ಕರ್ನಾಟಕದ ಜನರ ಆಶೀರ್ವಾದವನ್ನು ಪಡೆದು ಬಂದಿರತಕ್ಕಂಥವ್ರು ಯಾವುದೇ ರೀತಿಯಲ್ಲೂ ಕೂಡ ತಾರತಮ್ಯ ಆದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಮುಂದೆ ಬರ್ತಕ್ಕಂಥವನ್ನೇ ಅವರು ಶ್ರೇಷ್ಠ ರಾಜಕಾರಣಿಗಳಾಗ್ತಾರೆ ಅವ್ರು ಬರದೇ ಇರೋದು ಮಾತಾಡದೇ ನೋಡಿದಾಗ ನಾವೇನು ಇದೆ ನ್ಯಾಯಯುತವಾಗಿ ನಾವು ಕೊಟ್ಟ ಟ್ಯಾಕ್ಸ್ ನಲ್ಲಿ ನಮ್ಮ ಪಾಲನ್ನು ಕೊಡೋದಕ್ಕೆ ನಮ್ಮ ಹಕ್ಕಿನಲ್ಲಿ ನಾವು ಪಾಲ್ ಕೇಳತಕ್ಕಂಥದ್ದನ್ನ ಕರ್ನಾಟಕದವರು ಭಿಕ್ಷೆ ಬೇಡ್ತಾ ಇದ್ದಾರೆ ಕರ್ನಾಟಕದವರು ಭಿಕ್ಷೆ ಅಂತ ಹೇಳಿಲ್ವಲ್ಲ ಇಲ್ಲ ಯಾಕೆ ಪಾಟೀಲ್ರು ಹೊಸ ಪದ ಹುಟ್ಟಿಸ್ತೀರಿ ಯಾರು ಹೇಳಿಲ್ಲ ಕೇಳೋದು ಬೇರೆ ವಿಚಾರ ಎಸ್ ಈಗ ಒಂದು ಸರ್ಕಾರವೇ ಪ್ರತಿಭಟನೆಗೆ ಹೋಗ್ತಾ ಇದೆ ಅಂದಾಗ ಕರೆದು ಮಾತನಾಡಿಸ್ಬೇಕಿ ಕರ್ನಾಟಕ ಕರಿಬೋದಿತ್ತು ಆ ಅಂತಹದ್ದೆಲ್ಲ ಪದ್ಧತಿಗಳಿಲ್ಲ ಎಲ್ಲೂ ಅದಕ್ಕೇನು ಹೆಂಡಿಲ್ಲ ಅದಕ್ಕೆ ಬಟ್ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಹಣ ವಾಪಸ್ ಬರಬೇಕು ಎಂಬುದು ಇತ್ಯರ್ಥವಾಗಿರುವುದು ಐದು ವರ್ಷದ ಅವಧಿಗೆ ರಾಜ್ಯದ ಜನರ ಮಾಹಿತಿಗೆ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತಾರರವರೆಗೆ ಹೆಚ್ಚು ಕಡಿಮೆ ಅದು ಫೈನಾನ್ಸ್ ಕಮಿಷನ್ ಆರ್ಥಿಕ ಆಯೋಗ ಏನಿದೆ ಅದು ಇತ್ಯರ್ಥಪಡಿಸಿರುವಂತಹ ಮೊತ್ತ ಎಲ್ಲಿಂದ ಇಪ್ಪತ್ತರಿಂದ ಇಪ್ಪತ್ತಾರು ಇಪ್ಪತ್ತ ಆರರ ವರ್ಗೆ ಕರೆಕ್ಟಾ ಓಕೆ ಈಗ ಕ್ವಶನ್ನು ನಮ್ದು ಇಷ್ಟಿಷ್ಟು ನಮಗೆ ಬಾಕಿ ಬರಬೇಕು ಬಾಕಿ ಬರಬೇಕು ಬಾಕಿ ಬರಬೇಕು ಮೋಸ ಆಗಿದೆ ಹೌದಲ್ವಾ ಇದರಲ್ಲಿ ಎರಡು ಭಾಗ ಆರ್ಥಿಕ ಆಯೋಗ ರೆಕಮೆಂಡ್ ಮಾಡಿರೋದನ್ನ ಈಗ ಚೇಂಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದನ್ನು ಮುಟ್ಟಿದ್ರೆ ಎಲ್ಲರೂ ಬರ್ತಾರೆ ಎಲ್ಲರೂ ಬಯಸ್ತಾರೆ ಅದನ್ನು ಬಿಟ್ಟು ಡೆವಲ್ಯೂಷನ್ ಏನಾಗಿದೆ ಅದನ್ನು ಬಿಡೋಣ ಬೇಕಾದ್ರೆ ಆಯ್ತಾ ಆದರೆ ಕರ್ನಾಟಕ ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾದಂತಹ ಸೌಜನ್ಯ ಮತ್ತು ಧರ್ಮ ಯಾರೇ ಇರಬಹುದು ಬಿಜೆಪಿಯಲ್ಲಿ ಅಥವಾ ಕೇಂದ್ರದಲ್ಲಿ ಅವರ ಮೇಲೆ ಇದೆ ಉತ್ತರ ಕೊಡಬೇಕು ಉತ್ತರ ಕೊಡದೆ ಉಡಾಫೆ ಹೊಡೆದ್ರೆ ಪ್ರಯೋಜನ ಇಲ್ಲ ಅದರಲ್ಲೂ ಆರ್ಥಿಕ ಮಂತ್ರಿಗಳು ರಾಜ್ಯದಿಂದ ಆಯ್ಕೆಯಾಗಿರುವುದರಿಂದ ರಾಜ್ಯದ ಜನರಿಗೂ ಅವರು ಬಾಧ್ಯಸ್ಥರಾಗಲೇಬೇಕು ನಾವು ಹೇಳ್ತಿರೋದು ನೀವು ಕರ್ನಾಟಕದಿಂದ ನನ್ನ ಆಯ್ಕೆಯಾಗಿದ್ದೇನೆ ಎಂದುಕೊಂಡು ಬೊಗಸೆಯಲ್ಲಿ ಬೊಗೆದು ಎಲ್ಲ ತೆಗೆದು ತೆಗೆದು ಬೆಣ್ಣೆಯನ್ನು ನಮಗೆ ಕೊಡಿ ಅಂತ ನಾನು ಹೇಳಿಲ್ಲ ಆದರೆ ರಾಜ್ಯಕ್ಕಾಗಿರುವ ಅನ್ಯಾಯದ ಪ್ರಶ್ನೆಗಳು ಎದ್ದು ಬಂದಾಗ ಅದಕ್ಕೆ ಸಮಂಜಸವಾದ ಸೂಕ್ತವಾದ ಯಾರು ಒಪ್ತಾರೋ ಬಿಡ್ತಾರೋ ಅದಕ್ಕೆ ಉತ್ತರವನ್ನು ಅವರು ನೀಡಲೇಬೇಕು ಒಬ್ಬ ರಾಜ್ಯಸಭೆ ಸದಸ್ಯೆಯಾಗಿ ಹಣಕಾಸು ಮಂತ್ರಿಯಾಗಿ ಅವರು ದೇಶಕ್ಕೆಲ್ಲ ಹಣಕಾಸು ಮಂತ್ರಿ ಅಥವಾ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರ ದೊಡ್ಡ ಪಡೆ ಇದೆಯಲ್ಲ ಇನ್ಕ್ಲೂಡಿಂಗ್ ದ ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ದೇರ್ ಪಾರ್ಟಿ ಟುಡೇ ಯು ಡು ಯು ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ಸ್ ದಿ ಪ್ರೆಸಿಡೆಂಟ್ ಅರ್ಥ ಆಗೋದಿದ್ರೆ ಯು ಶುಡ್ ಹಾವ್ ಕಮ್ ಔಟ್ ವಿತ್ ದೋಸ್ ಡೀಟೇಲ್ಸ್ ಆರ್ ನಿಮ್ಮ ಅಪೋಸಿಷನ್ ಲೀಡರ್ ತರಬೇಕಾಗಿತ್ತು ಆ ಡೀಟೇಲ್ಸ್ ನಾಚೆಗೆ ಎರಡರಲ್ಲಿ ಒಂದು ಮಾಡಬೇಕಿತ್ತು ಅದನ್ನು ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಒಪ್ಪತ್ತೋ ರಾಜ್ಯ ಒಪ್ಪತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ ಅದು ಬಿಟ್ಟು ನಾನು ಪ್ರಶಸ್ಟ್ ಮಾಡ್ತೀನಿ ನಾನು ಪ್ರಶಸ್ಟ್ ಮಾಡ್ತೀನಿ ಮಾಡ್ಕೋಬೋದು ಮಾಡ್ಕೋಬಾರ್ದು ಅಂತ ಯಾರು ಹೇಳಲ್ಲ ಅದರಿಂದ ಕ್ಲಾರಿಟಿ ಆಮೇಲೆ ಕೇಳುತ್ತ ಈಗ ಭಾರತ ಪ್ರಶ್ನೆ ಎತ್ತಣ್ಣ ಈಗ ರೈತರದ್ದು ಏನಾಗಿದೆ ಈಗ ಏನಾಯಿತು ಇದೆಲ್ಲ ಇದೆಲ್ಲ ಈ ಆಟಗಳು ಡೈವರ್ಷನರಿ ಟ್ಯಾಕ್ಟಿಕ್ಸು ಅವರೆಂಗೆ ಕಾಂಗ್ರೆಸ್ನವರು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಇದನ್ನು ನಾಟಕೀಯವಾಗಿ ಎತ್ತಿದ್ದಾರೆ ಅಂತ ಬಿ ಜೆ ಪಿ ಆರೋಪಿಸ್ತೀರೋ ಹಾಗೆ ನೀವೂವೇ ಕೊಡಬೇಕಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಬದಲು ಬೇರೆ ವಿಚಾರಗಳನ್ನು ಎತ್ತು ಮುನ್ನೆಲೆಗೆ ತರುವಂತಹ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ವಿಷಯ ಅಷ್ಟೇ ನಿಮ್ದುವೆ ಕಾಮನ್ ಸೆನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ ಬಿಜೆಪಿ ನಲ್ಲಿ ಯಾರಿಗಾರು ಇದ್ರೆ ಯು ಶುಡ್ ಆನ್ಸರ್ ದಿ ಬೇಸಿಕ್ಸ್ ಏನು ಬೇಸಿಕ್ಸ್ ಜನ ಸರಿ ಈಗಲೂ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಹೇಳಿದ್ದೆಲ್ಲ ಕರೆಕ್ಟ್ ಪರ್ಫೆಕ್ಟ್ ಒಪ್ಕೊಂಡ್ಬಿಡ್ಬೇಕು ನಾವು ಈಗ ಅಲ್ಲ ನಾಟ್ ದ ಕೌಂಟರ್ ಕೌಂಟರ್ ಕೊಡಿ ಲಕ್ಷದ ಹದಿನಾರು ಸಾವಿರ ಕೋಟಿ ಬಂದ್ಬಿಟ್ಟಿದೆ ಸಿಂಗ್ ಎಷ್ಟು ಬಂದಿತ್ತು ಗೊತ್ತಾ ಫಾರ್ಮರ್ ಫಿನಾನ್ಸ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್ ಹೇಳ್ತಿರೋ ಮಾತಿದು ಎರಡು ಲಕ್ಷ ಚಿಲ್ಲರೆ ಬಂದ್ಬಿಟ್ಟಿದೆ ಎಷ್ಟು ಬಂದಿತ್ತು ಗೊತ್ತಾ ಈಗ ಎಷ್ಟು ಬರ್ತಾ ಇದೆ ಗೊತ್ತಾ ಅಂತ ನಮಗ್ ಗೊತ್ತು ಅದು ಹೇಗೆ ಬಂದಿದೆ ಅಂತ ಹೇಳ್ರಪ್ಪ ನೀವೇನೆ ಬರೀ ತಿಪ್ಪ ಸರಿಸ್ತಿರಲ್ಲ ಕುತ್ಕೊಂಡು ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಯುವರ್ ಯುವರ್ ಬ್ರೈನ್ ಹ್ಯಾಸ್ ಬಿಕಮ್ ಬ್ಯಾಂಕ್ರಪ್ಟ್ ಅನ್ನಿಸ್ತಿದೆ ಪಿಗೆ ಕರ್ನಾಟಕದಲ್ಲಿ ಯಾಕೋ ಬರ್ತಾ ಬರ್ತಾ ಇಫ್ ಯು ಪೀಪಲ್ ಹಾವ್ ನೋ ಕಾಮನ್ ಸೆನ್ಸ್ ಟು ಕೌಂಟರ್ ಅಂಡ್ ಆನ್ಸರ್ ನಾಲ್ಕು ಪ್ರಶ್ನೆಗಳು ಹಣಕಾಸು ಆಯೋಗದಲ್ಲಿ ಆಗಿರೋದು ಇದು ರಾಜಕಾರಣವೇ ಹೌದು ಇದು ರಾಜಕಾರಣ ನಮಗೂ ಅರಿವಿರುತ್ತೆ ರಾಜಕಾರಣದ ಭಾಗವಾಗೇ ಇಂತಹ ಪ್ರಶ್ನೆಗಳು ಹುಟ್ಟಿಕೊಳ್ಳುವುದು ರಾಜಕಾರಣನೇ ಇರಲಿ ಅದನ್ನು ರಾಜಕೀಯವಾಗಿ ಕೌಂಟರ್ ಮಾಡೋದ್ರ ಜೊತೆಗೆ ಅಂಕಿಅಂಶದ ಮೂಲಕವೂ ಕೌಂಟರ್ ಮಾಡಬೇಕಾದ ಜವಾಬ್ದಾರಿ ಯಾರ ಮೇಲಿದೆ ಮೇಲೆ ಆರೋಪ ಮಾಡುತ್ತಿದ್ದಾರೆ ಅವ್ರು ಹೇಳಬೇಕಲ್ಲ ಹಣಕಾಸು ಆಯೋಗದ ವಿಚಾರಗಳನ್ನ ಪಕ್ಕಕ್ಕಿಡೋಣ ಹಣಕಾಸು ಆಯೋಗ ನಿಗದಿಪಡಿಸಿದಂತೆ ನಮಗೆ ಬರ್ತಾ ಇರೋ ದುಡ್ಡು ಅದು ಈಗ ರಿಪೇರಿ ಮಾಡೋಕ್ಕಾಗಲಿಕ್ಕಿಲ್ಲ ನಾಳೆ ಬೆಳಿಗ್ಗೆ ನೀವು ನಾಳೆ ಪ್ರೊಟೆಸ್ಟ್ ಮಾಡಿದ್ರೂ ಆಗಲ್ಲ ಅದೇನು ರಿಪೇರಿ ಆಗಲ್ಲ ಈಗಲೇ ಬರ್ಕೊಟ್ಟಿದ್ದೀನಿ ನೀವು ನಾಳೆ ಪ್ರೊಟೆಸ್ಟ್ ಮಾಡಿದ್ರು ಸರ್ಕಾರದವರಲ್ಲಿ ಹೋಗಿ ಕೂತ್ಕೊಂಡು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳೆಲ್ಲ ಅದೇನು ಚೇಂಜ್ ಹಾಗಾಗಿ ಅದನ್ನು ಪಕ್ಕಕ್ಕಿಡಿ ಇನ್ನು ಸೆಸ್ ಮತ್ತು ಸರ್ಚಾರ್ಜ್ಗಳ ಒಂದು ಹೊಸ ಡಿಮಾಂಡ್ ಇಟ್ಟಿದ್ದಾರೆ ನಮ್ಮ ರಾಜ್ಯದಿಂದ ಅದು ಇತ್ಯರ್ಥ ಆಗಲ್ಲ ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಅಪ್ಲೈ ಆಗಬೇಕಾಗತ್ತೆ ಅದಕ್ಕೊಂದು ಪಾಲಿಸಿ ಮಾಡಬೇಕು ಅದು ಇತ್ಯರ್ಥ ಆಗಲ್ಲ ಓಕೆ ಅದನ್ನು ಬಿಟ್ಬಿಡಿ ಪಕ್ಕಕ್ಕೆ ಈ ಎರಡನ್ನು ಬಿಟ್ಟುಬಿಟ್ಟು ನಾವು ಕೇಳ್ಕೋಬೇಕಾಗಿರೋದು ಅಥವಾ ಕೇಂದ್ರನೋ ಬಿಜೆಪಿ ಪಿನೋ ಉತ್ತರ ಕೊಡಬೇಕಾಗಿರೋದು ನಾಲ್ಕೇ ಪ್ರಶ್ನೆ ಅದರ ಮೇಲೆ ಏನೂ ಇಲ್ಲ ಇದರೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳುತ್ತಿರುವ ಪ್ರಕಾರ ನೂರು ರೂಪಾಯಿ ತೆರಿಗೆ ಕಟ್ಟಿದರೆ ರಾಜ್ಯಕ್ಕೆ ಬರುತ್ತಿರುವುದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಹೌದಾ ಇಲ್ಲವಾ ಯಾರೋ ಒಬ್ಬರು ಗಂಭೀರವಾಗಿ ಕೂತ್ಕೊಂಡು ಹೇಳಿ ಸುಳ್ಳು ಇಪ್ಪತ್ತಾರು ರೂಪಾಯಿ ಬರ್ತಾ ಇದೆ ಹೇಳಿ 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 ಇಲ್ಲ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಹೇಳಿ ನಂಬರ್ ಟು ಎ ಎ ಫೈನಾನ್ಸ್ ಡಾಕ್ಯುಮೆಂಟ್ ಲೈಕ್ ಎ ಬಜೆಟ್ ಅಂದರೆ ಆಯವ್ಯಯದ ಮುಂಗಡ ಪತ್ರ ಮುಂಗಡ ಪತ್ರ ಏನಿದೆ ಅದನ್ನ ಒಂದು ಪವಿತ್ರ ದಾಖಲೆ ಅಂತಾನೆ ಪರಿಗಣಿಸಬೇಕು ಇಟ್ಸ್ ಎ ಸೀಕ್ರೆಟ್ ಡಾಕ್ಯುಮೆಂಟ್ ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ಆರ್ಥಿಕವಾಗಿ ಅದರಲ್ಲಿ ಪ್ರಕಟ ಮಾಡಿದ್ದ ಭದ್ರಾ ಮೇಲ್ದಂಡೆ ಯೋಜನೆಯ ದುಡ್ಡನ್ನು ಕೊಟ್ಟಿದ್ದೀರಾ ಕೊಟ್ಟಿಲ್ಲವಾ ಕೊಟ್ಟಿದ್ದರೆ ಮಾನ ಕೊಟ್ಟಿದ್ರು ಇಲ್ಲ ಅಂತೀರಲ್ಲ ಅದನ್ನೇ ಹೇಳಿ ಕೊಡಕ್ಕಾಗದೇ ಇದ್ರೆ ಯಾಕೆ ಕೊಡಕ್ಕಾಗಿಲ್ಲ ಅದನ್ನೇ ಹೇಳಿ ಕೊಡಕ್ ಸಿದ್ಧ ಇದ್ವಿ ಈ ರಾಜ್ಯ ಸರ್ಕಾರ ತಗೊಳಕ್ ತಯಾರಿರ್ಲಿಲ್ಲ ಈ ಕಾರಣಗಳಿಂದ ಅದನ್ನೇ ಹೇಳಿ ನೋ ಪ್ರಾಬ್ಲಮ್ ಹೇಳಬೇಕು ಅದ್ಬಿಟ್ಬಿಟ್ಟ ಏನಾಯಿತು ಬರ ಏನಾಯ್ತು ಸಾಯ್ತಾ ಇದ್ದಾನೆ ರೈತ ಅಂತಂದ್ರೆ ಈ ಉಡಾಫೆ ಪೊಲಿಟಿಕಲ್ ಟಾಕ್ ಅವರು ಮಾಡ್ತಾರೆ ನೀವು ಮಾಡೋದಾದ್ರೆ ಉತ್ತರ ಆಗ ಜನ ಅದನ್ನೇ ಅನ್ಕೋತಾರೆ ಮೂರನೇದು ಫೈನಾನ್ಸ್ ಕಮಿಷನ್ ತನ್ನ ವರದಿಯಲ್ಲಿ ಪೆರಿಫಿರಲ್ ರಿಂಗ್ ರಸ್ತೆಗೂ ಬೆಂಗಳೂರಿನ ಜೀಲ ಜವಗಳ ಜೀವಗಳದ್ದು ಇದನ್ನು ಸಂರಕ್ಷಣೆಗೆಂದು ಒಂದಿಷ್ಟು ದುಡ್ಡನ್ನು ಕೊಟ್ಟಿತ್ತು ಅದನ್ನು ಕಿತ್ತು ಹಾಕಿದ್ದಾರೆ ಎಂಬ ಆರೋಪ ಹೌದಾ ಅಲ್ಲವ ಹಿಡೀರಿ ಮಕ್ಕಕ್ಕೆ ಹೇಳ್ತೀನಿ ಫಿನಾನ್ಸ್ ಕಮಿಷನ್ ರಿಪೋರ್ಟನ್ನು ಯಾರಿಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯವ್ರಿಗೆ ತೋರಿಸ್ರಿ ಅಲ್ಲಿ ಅಂತ ತೋರಿಸ್ರಿ ನೋಡೋಣ ಹಿಡೀರಿ ಮಕ್ಕಳು ಹಿಡೀರಿ ಹಾಕಿ ಕೆಳಕಾಕಿ ಹೇಳ್ತೀನಿ ಒಂದು ಸಾವಿರ ಪೇಜನ್ನ ಎರಡು ಸಾವಿರ ಪೇಜ್ನ ಬೇಕಾದ್ರೆ ತೋರಿಸ್ರಿ ಎಲ್ಲಿದೆ ಅಂತ ಎಲ್ಲಿದೆ ರೆಕಮೆಂಡೇಶನ್ ಹೇಳಬೇಕಲ್ಲ ಯಾರು ಅದಿಲ್ಲ ನೆಕ್ಸ್ಟ್ ಲಾಸ್ಟ್ಲಿ ನಾಲ್ಕನೇ ಈಗ ಬರ ಬರದ ಬಿಲ್ ಅನ್ನು ರಾಜ್ಯ ಸರ್ಕಾರ ಸಲ್ಲಿಸಿರುವುದು ಶುದ್ಧ ಬೋಗಸ್ ಹದಿನೇಳು ಸಾವಿರದ ಚಿಲ್ಲರೆ ಕೋಟಿ ಇವರು ಕೊಟ್ಟಿರೋ ಬಿಲ್ ಏನಿದೆ ಪರಿಹಾರದ ರೂಪದಲ್ಲಿ ಅದು ಬೋಗಸ್ ಅಷ್ಟಾಗಿ ಕಳ್ಳ ಬಿಲ್ ಅದು ವೆರಿ ಕರೆಕ್ಟ್ ಅಂತಾನೆ ಇಟ್ಕೊಳ್ಳೋಣ ಎಷ್ಟೋ ಇರಬೇಕಲ್ಲ ರಾಜ್ಯದ ಡ್ಯಾಮೇಜು ನಿಮ್ಮ ಅಧಿಕಾರಿಗಳ ಅಭೂತಪೂರ್ವ ಅಧ್ಯಯನದ ಪ್ರಕಾರ ನೂರು ಕೋಟಿನಾದ್ರೂ ಇರಬೇಕಲ್ವಾ ಅದನ್ನಾದರೂ ಯಾಕೆ ಕೊಡೋಕ್ಕಾಗಿಲ್ಲ ಅದಕ್ಕೇನಾದ್ರೂ ಕಾರಣ ಇದೆಯೋ ಅದನ್ನಾದರೂ ಹೇಳಿ ಏನಾದರೂ ಒಂದು ಹೇಳಬೇಕು ಅದು ಬಿಟ್ಟು ಸುಮ್ಮನೆ ಇದು ತಪ್ಪು ಇದು ಅಕ್ಷಮ್ಯ ಅಪರಾಧ ಇದು ಸ್ಟಂಟ್ ಇದು ರಾಜಕೀಯ ಅಂತ ನೀವು ಮಾಡೋದು ಅದೇ ರಾಜಕೀಯ ಅಂತಲೇ ಪರಿಗಣಿಸ್ಬೇಕಾಗಿ ನಾನು ಇದು ರಾಜ್ಯದ ಪ್ರಶ್ನೆ ಕೊಟ್ಟಿರುವ ದುಡ್ಡನ್ನು ಕೊಟ್ಟಿದ್ದೇನೆ ಎಂದು ಹೇಳಿಕೊಳ್ಳುವ ಹೆಮ್ಮೆ ಮತ್ತು ತಾಕತ್ತು ಮತ್ತು ಧೈರ್ಯ ನಿಮಗೆ ಇಲ್ಲದಿದ್ದರೆ ನಾವೇನು ಬಡ್ಕಂಡು ನಿಮಗೆ ನಿಮಗಿರ್ಬೇಕು ಆ ಧೈರ್ಯ ಪ್ರದರ್ಶನ ಅದು ಅದು ಇಲ್ಲ ಇರಬೇಕು ಇಲ್ಲ ಇಲ್ಲಿರ್ಬೇಕು ಏನು ಕೋಶಗಳು ಕೋಶಗಳು ವಿಭಾಗಗಳು ವಿಭಾಗಗಳು ಮಾಡ್ಕೊಂಡಿರ್ತೀರಲ್ಲ ಮಾಡ್ಕೊಂಡಿರ್ತೀರಲ್ಲಪ್ಪ ಪಾರ್ಟಿನಲ್ಲಿ ಕಳ್ಳೆಕಾಯಿ ಬೀಜ ತಿಂತಿದಾರ ರಿಸರ್ಚ್ ಮಾಡಿಕೊಡಿ ಬಂದಿದ್ಯಾ ಗೊತ್ತಾಗುತ್ತೆ ಅಷ್ಟೇ ಈ ರೀತಿ ಸೈಲೆಂಟ್ ಆಗಿರೋದನ್ನ ಗಮನಿಸಿಕೊಂಡಾಗ ಇವ್ರು ಹೇಳ್ತಿರೋದೇ ಸತ್ಯ ರೆಡಿ ಇಲ್ಲ ಅವ್ರು ಉತ್ತರ ಕೊಡೋವರೆಗೂ ನಾನು ಹೇಳಲ್ಲ ಉತ್ತರ ಕೊಡಿ ಆಮೇಲೆ ಹೇಳ್ತೀನಿ ಅಷ್ಟೇ ನಾನು ಹೇಳೋದು ಫಾರ್ ಎಕ್ಸಾಂಪಲ್ ಕ್ವಿಕ್ ಆಗಿ ಕೊಟ್ಬಿಡ್ತೀನಿ ಈ ಲೆಕ್ಕನ ನೆಕ್ಸ್ಟ್ ಕಾಂಗ್ರೆಸ್ ಹೋಗ್ತೀವಿ ನಾವು ಅಲ್ವಾ ಬೇಡ ಮುಂದಕ್ಕೆ ಹೋಗೋಣ ತೊಂದರೆ ಇಲ್ಲ ಮುಂದಕ್ಕೆ ಹೋಗೋಣ ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿರುವ ಹೊತ್ತಿನಲ್ಲೇ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ದ ಅವರ ವೈಫಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಮುಂದಾಗಿದೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿಯ ಎಲ್ಲಾ ಶಾಸಕರು ಪರಿಷತ್ ಸದಸ್ಯರು ಧರಣಿಗೆ ಕುಳಿತುಕೊಳ್ತಾ ಇದ್ದಾರೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ ಬೊಮ್ಮಾಯಿ ಶೆಟ್ಟರ್ ಎಲ್ಲರೂ ಕೂಡ ಭಾಗಿಯಾಗುತ್ತಾರೆ ಸಿದ್ದರಾಮಯ್ಯ ವಿರುದ್ದ ವಾಗ್ದಾಳಿಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ ಇಲ್ಲಿಕ್ಕೆ ಬರಲಿಲ್ಲ ಅಂದ್ರೆ ನೆಲ ಡೊಂಕು ಅನ್ನುವಂತ ಸ್ಥಿತಿ ನಿಮ್ಮದು ಬಂದಿದೆ ನಿಮ್ಮದೇ ಆದಂಥ ಉಪಮುಖ್ಯಮಂತ್ರಿಗಳು ಗ್ಯಾರಂಟಿ ಕೊಟ್ಟಿರುವುದರಿಂದ ಇದು ಯಾವುದೇ ರೀತಿಯ ಪ್ಲಾನ್ ಇಲ್ಲದೆ ಮನ ಬಂದಂತೆ ಏನೋ ಸ್ಕೀಮ್ ಘೋಷಣೆ ಮಾಡಿದ ಅಧಿಕಾರಕ್ಕೆ ಬರಬೇಕು ಅಂತ ಇದೇ ವಾದವನ್ನ ಇಟ್ಟರೆ ಕೋಲಾರಕ್ಕೆ ಏನು ಸಿಗುತ್ತೆ ಅತ್ಯಂತ ಹಿಂದುಳಿದ ಬೀದರ್ ಕೇನ್ ಸಿಗ್ತದೆ ವಾಟ್ ನಾನ್ ಸೆನ್ಸ್ ಯು ಆರ್ ಡೂಯಿಂಗ್ ಮಿಸ್ಟರ್ ಸಿದ್ದರಾಮಯ್ಯ ಮೋದಿ ಸರ್ಕಾರ ಇಷ್ಟು ಒಳ್ಳೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹೋಗಿ ರಾಜಕೀಯ ದೊಂಬರಾಟ ಮಾಡುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅದನ್ನ ಖಂಡಿಸ್ತೇನೆ ಸಿದ್ದರಾಮಯ್ಯ ಬರಗಾಲಕ್ಕೆ ಅಭಿವೃದ್ಧಿಗೆ ಒಂದು ರೂಪಾಯಿನ ಕೂಡ ಬಿಡುಗಡೆ ಮಾಡಿಲ್ಲ ನಿಮ್ಮ ಹತ್ತು ವರ್ಷ ಯು ಪಿ ಎಲ್ಲಿ ಎಷ್ಟು ದುಡ್ಡು ಬಂತು ನಮ್ಮ ಎನ್ ಡಿ ಎ ಹತ್ತು ವರ್ಷದಲ್ಲಿ ಎಷ್ಟು ದುಡ್ಡು ಬಂದಿದೆ ಲೆಕ್ಕ ಹಾಕಿ ಎಲ್ಲರನ್ನು ಕರ್ಕೊಂಡು ಹೋಗಿ ದಿಲ್ಲಿಯಲ್ಲಿ ಸ್ಟ್ರೈಕ್ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಎಲ್ಲಾ ಅನುದಾನನೂ ಕೇಂದ್ರ ಸರ್ಕಾರನ ಕೊಡ್ತಾ ಇರೋದು ಫೈನಾನ್ಸ್ ಕಮಿಷನ್ ಎದುರುಗಡೆ ತಮ್ಮ ನಮ್ಮ ರಾಜ್ಯದ ಅಹ್ವಾಲನ್ನ ರೇ ಎಂ ಪಿ ಸಾಹೇಬ್ರೆ ಮೈಸೂರಿಂದ ಏನು ಧರ್ಮಕ್ಕೆ ಭಿಕ್ಷೆ ಕೊಡ್ತಾ ಇದ್ದೀರೇನು ರೀ ಬನ್ರಿ ಇಲ್ಲಿ ನಮ್ಮ ಸ್ಟೂಡಿಯೋ ಒಳಕ್ಕೆ ನಾನು ಎಕನಾಮಿಕ್ಸ್ ಮಾತಾಡ್ಬಿಡ್ತೀನಿ ನಿಮ್ಮ ಜೊತೆ ಕುತ್ಕೊಂಡು ನೋಡೋಣ ಅದು ಯಾರು ಎಕನಾಮಿಕ್ಸ್ ಸರಿ ಇದೆ ಅಂತ ಏನು ಉಡಾಫೆ ಹೊಡಿತೀರಾ ಏನು ಭಿಕ್ಷೆ ಕೊಡ್ತಾ ಇದ್ದೀರಾ ರಾಜ್ಯನೂ ದುಡಿದು ಕೊಡ್ತಾ ಇರೋದು ಇಲ್ಲಿ ಏನು ಕೊಡ್ತಾ ಇಲ್ಲ ನೀವೇನು ಧರ್ಮ ಕೊಡ್ತಿಲ್ಲ ಇಲ್ಲಿ ನನಗೆ ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದೆಯಂತೆ ಅಂತೆ ದೊಡ್ಡ ಯಾವನ್ರಿ ಅವ್ನು ಹೇಳ್ಕೊಟ್ಟ ಅವನು ನಿಮ್ಗೆ ಎಕನಾಮಿಕ್ಸನ್ನ ಎಲ್ಲಿದೆ ಉತ್ತರದಿಂದ ದುಡ್ಡು ಎಕ್ಸೆಪ್ಟ್ ಡೆಲ್ಲಿ ಎಕ್ಸೆಪ್ಟ್ ಇಲ್ಲಿ ಯಾವ ಉತ್ತರದಿಂದ ದುಡ್ಡು ಬರ್ತಾಯಿದ್ದೀರಿ ತಗೊಳ್ಳ್ರಿ ಡಾಟಾನ ನಿಮ್ಮ ರಾಜ್ಯಸಭೆಯಲ್ಲಿ ಕೊಟ್ಟಿರೋದನ್ನ ಉತ್ತರದಿಂದ ಬರ್ತಾ ಇದೆಯಂತೆ ಉತ್ತರದಿಂದ ದುಡ್ಡು ದಕ್ಷಿಣಕ್ಕೆ ಬಿಹಾರ ಕಲೆಕ್ಷನ್ನು ಇಡೀ ಟ್ಯಾಕ್ಸೇಷನ್ ಇನ್ ಬಿಹಾರ ಇದು ರಾಜ್ಯಸಭೆಯಲ್ಲಿ ಇಪ್ಪತ್ತ್ ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಕೊಟ್ಟಿರೋದಿದ್ದು ನೀವು ಎರಡು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಡೆವಲ್ಯೂಷನ್ ಆಫ್ ಫಂಡ್ಸಲ್ಲಿ ಬಿಹಾರ ಕೊಡ್ತಿರೋದು ಎಷ್ಟು ತೊಂಬತ್ತೈದು ಸಾವಿರ ಕೋಟಿ ಕೊಡಬೇಡಿ ಅಂತ ಯಾರು ಹೇಳಿಲ್ಲ ಪ್ರಹ್ಲಾದ್ ಜೋಶಿ ಕೇಳ್ತಾ ಇದ್ರು ಬೆಂಗಳೂರಿನವ್ರು ಕೇಳಿದ್ರೆ ಕೋಲಾರಕ್ಕೆ ಕೇಳಿದ್ರೆ ಯಾವ ಹೇಳಿದಾನೆ ನೀವು ಬಿಹಾರ ಕೊಡಬೇಡಿ ಉತ್ತರ ಪ್ರದೇಶಕ್ಕೆ ಕೊಡಬೇಡಿ ಮತ್ತೊಂದು ಕೊಡಬೇಡಿ ಅಂತ ಯಾರು ಹೇಳಿರೋದು ಕೊಡಬೇಡಿ ಅಂತ ನಾವು ನಾನು ಕೇಳ್ತಾನೆ ಇಲ್ಲ ಪ್ರಶ್ನೆ ಭದ್ರಾ ಮೇಲ್ದಂಡೆ ಪ್ರಕಟ ಮಾಡಿದ್ದು ಯಾರು ಬಜೆಟ್ ಅಲ್ಲಿ ಕೊಟ್ಟಿದ್ದೀರಾ ಹೇಳಿ ಸಾಕು ಬರಕ್ಕೆ ನೂರು ಕೋಟಿಗೆ ನಮ್ಗೆ ಯೋಗ್ಯತೆ ಇದೆಯಾ ಇಲ್ವಾ ಹೇಳಿ ಸಾಕು ಅನುದಾನ ಯಾರು ಕೇಳ್ತಿರೋದು ನಿಮ್ಮನ್ನ ಇಲ್ಲಿ ಇದೇಳಿ ಮೋದಿಯಿಂದ ಯಡಿಯೂರಪ್ಪ ಮನಮೋಹನ್ ಸಿಂಗ್ ಕಾಲದಿಂದ ಮೋದಿ ಕಾಲಕ್ಕೆ ಎಷ್ಟು ಬಂದಿದೆ ಅಂತ ಬಸವರಾಜ ಅವರು ಫೇರ್ ಎರಡು ಲಕ್ಷ ಕೊಟ್ಟು ಬಂದಿದೆ ಯಾವ್ಯಾವದಕ್ಕೆ ಬಂದಿದೆ ಕೊಡ್ರಿ ಲೆಕ್ಕ ಅಂದ್ರೆ ಕೊಡಲ್ಲ ಅಂತೀರಲ್ಲ ಎಲ್ಲರೂ ಸುಮ್ಮನೆ ಬಿಡ್ತಾ ಇರ್ತಾರೆ ರೈಲನ್ನು ಕೂತ್ಕೊಂಡ ಆಗಲ್ಲ ಉತ್ತರ ಕೊಟ್ಟು ಹೇಳಿ ಉತ್ತರ ಕೊಟ್ಟು ಹೇಳಿ ಲೆಕ್ಕ ಕೊಡಿ ಲೆಕ್ಕ ಕೊಟ್ಟ ಮೇಲೆ ಟಾಕ್ ತೇಲ್ಸೋ ಮಾತಾಡ್ಬೋದು ಬರೀ ತೇಲ್ಸ್ಕೊಂಡು ಓಡಾಡೋರು ಉತ್ತರದಿಂದ ದಕ್ಷಿಣದ ದುಡ್ಡು ಅಂತ ಯಾವ ಉತ್ತರದಿಂದ ಅವನು ದಕ್ಷಿಣ ದುಡ್ಡು ಬರ್ತಿಲ್ಲ ಇಲ್ಲಿ ಸುಮ್ಮನೆ ಎಸ್ ಕೇರಳ ತಮಿಳುನಾಡು ಇವರೆಲ್ಲ ನಾಳೆ ಅವರು ಎಲ್ಲ ಹೋಗಿ ಮಾಡ್ತಾರಂತೆ ಮಾಡಲಿ ಬಿಡು ಅವ್ರವ್ರಿಗೆ ಬೇಕಾಗಿದ್ದು ಅವ್ರವ್ರು ಮಾಡ್ಕೊಳ್ತಾರೆ ಕಪು ದಟ್ಟಿ ಮಾಡ್ಕೊಂಡು ಇದಕ್ಕೆ ಕೌಂಟ್ರ್ ಕೊಡೋಕ್ಕೆ ಕೇಂದ್ರ ಸರ್ಕಾರನು ಪ್ಲ್ಯಾನ್ ಮಾಡಿದೆ ಬಜೆಟ್ ಅಧಿವೇಶನವನ್ನು ಫೆಬ್ರವರಿ ಹತ್ತರವರೆಗೆ ವಿಸ್ತರಿಸಿ ಯು ಪಿ ಎ ಅವಧಿ ಆರ್ಥಿಕ ನಿರ್ವಹಣೆ ಕುರಿತಾಗಿ ಶ್ವೇತಪತ್ರ ಹೊರಡಿಸಿ ವಿಪಕ್ಷಗಳಿಗೆ ಟಾಂಗ್ ನೀವು ಏನು ಟಾಂಗ್ ಬೇಕಾದ್ರೂ ಕೊಡ್ಕೊಳ್ರಪ್ಪ ನನಗೆ ಬೇಡ ಅಂದಿಲ್ಲ ಯಾಕಂದರೆ ನಿಮ್ಮ ನಿಮ್ಮ ರಾಜಕಾರಣ ಟಾಂಗಾರು ಕೊಡಿ ಟಾಂಗಾನಾರು ಕೊಡಿ ಎಂಥದೋ ಒಂದು ಮಾಡ್ಕೊಳ್ಳಿ ಯಾವ ಒಂದು ಬೇಡ ಅಂದೋ ನಿಮ್ಮನ್ನ ನಾನು ಕೇಳುತ್ತಿರೋದು ಬರಕ್ಕೆ ಈ ರಾಜ್ಯ ಕನಿಷ್ಠ ಅನುದಾನಕ್ಕೆ ಯೋಗ್ಯತೆ ಇದೆಯೋ ಇಲ್ಲವೋ ಯಾರು ಒಬ್ಬರು ಉತ್ತರ ಕೊಡಿ ನೀವೇ ಪ್ರಕಟಿಸಿರುವ ಬಜೆಟ್ನಲ್ಲಿ ಘೋಷಣೆ ಮಾಡಿದ ನೀರಾವರಿ ಯೋಜನೆಗೆ ದುಡ್ಡಿಗೆ ನಮಗೆ ಇದೆಯಾ ಇಲ್ವಾ ಯಾರು ಒಬ್ರು ಹೇಳಿ ಸಾಕು ಇದು ಬಿಟ್ಬಿಡಿ ಈ ಡೆವಲ್ಯೂಷನ್ ಬಿಟ್ಬಿಡಿ ಯಾಕಂದರೆ ಆ ಡೆವಲ್ಯೂಷನ್ ನಿನ್ನೆ ಮೊನ್ನೆ ಆಗಿರೋದು ಅಲ್ಲ ಅದು ಅದು ಇಪ್ಪತ್ತರಲೇ ಇತ್ಯರ್ಥ ಆಗೋಗಿರೋದು ಬಿಟ್ಬಿಡಿ ಅದನ್ನ ಸೈಡ್ಗೆ ಯಾರು ಹೇಳಿರೋದು ಕೊಡಬೇಡಿ ಅಂತ ನೀವು ಇವ್ರಿಗೆ ಹಾಗಿದ್ರೆ ಬಹುಜನ ಕೇಳುವ ಪ್ರಶ್ನೆ ಇದು ಯಾಕೆ ಬಂತ ಈ ತರ ಯಾವ ಆಧಾರದಲ್ಲಿ ಹಿಂಗೆ ತಯಾರಿಯಾಗಿದೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ನೂರು ರೂಪಾಯಿ ನಾನು ಕೊಟ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಬರ್ತಾ ಇದೆ ಅಂತಂದ್ರೆ ಅರ್ಥ ಇದು ಯಾವ ಲೆಕ್ಕಾಚಾರದ ನ್ಯಾಯ ಯಾಕೆ ಆಗಿದೆ ಅಂತ ಕೆಲವರ ಪ್ರಶ್ನೆ ಈ ಫಿನಾನ್ಸ್ ಕಮಿಷನ್ ಆರ್ಥಿಕ ಆಯೋಗ ಇದನ್ನು ಇತ್ಯರ್ಥ ಮಾಡುವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರ ಅವಧಿಗೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ದುಡ್ಡು ಹೋಗಬೇಕು ಬೇಸಿಕ್ ಆಗಿ ಪರಿಗಣಿಸುವುದು ಜನಸಂಖ್ಯೆ ಭೂಪ್ರದೇಶ ಅರಣ್ಯ ಮತ್ತು ಆದಾಯ ಈ ತರ ಪ್ಯಾರಾಮೀಟರ್ಸ್ ಅಲ್ಲಿ ಪರಿಗಣನೆ ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಸೆನ್ಸಸ್ ಅನ್ನು ಆಧಾರವಾಗಿ ಇಟ್ಕೊಳ್ತಾರೆ ಇಟ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ನಾನು ಹೇಳ್ತಿರೋದು ಹಿಂದೆ ಅದಾಗಿದ್ದಾಗ ಯಾವಾಗಲೋ ಎಪ್ಪತ್ತರಲ್ಲೋ ಎಪ್ಪತ್ತೆರಡರಲ್ಲೋ ಎಪ್ಪತ್ನಾಲ್ಕರಲ್ಲೋ ಆಗಿದ್ದು ಸೆನ್ಸಸ್ ಇಟ್ಕೊಂಡಿದ್ರು ಇದು ಎರಡು ಸಾವಿರದ ಹನ್ನೊಂದನ್ನು ಇಟ್ಕೊಂಡಿದ್ದಾರೆ ಕರೆಕ್ಟ್ ಈ ಕರೆಕ್ಟ್ ಕರೆಕ್ಟಾಗಿ ಜನಸಂಖ್ಯೆ ನಿಯಂತ್ರಣ ಇರುವ ಕಾರಣ ಕರ್ನಾಟಕಕ್ಕೆ ಸೇರಿ ದಕ್ಷಿಣ ರಾಜ್ಯಗಳಿಗೆ ಕಡಿಮೆ ಪಾಲನ್ನು ನಿಗದಿ ಮಾಡಿದ್ದಾರೆ ನಮ್ಮ ಮೂರ್ಖತನ ಬೆಕ್ಕಿನ ತರ ಮರಿಗಳನ್ನು ಹುಟ್ಟಿಸೋದು ಬಿಟ್ಟುಬಿಟ್ಟು ನಿಯಂತ್ರಣ ಮಾಡಕ್ಕೆ ಹೋದ್ರಲ್ಲ ದಕ್ಷಿಣ ರಾಜ್ಯಗಳು ನಿಮ್ಗೆ ಏನಾದರೂ ತಲೆನಲ್ಲಿ ಬ್ರೈನ್ ಇದೆಯಾ ಹುಟ್ಟಿಸ್ಕೋಬೇಕಿತ್ತು ತಾನೆ ಒಂದು ಹತ್ತನ್ನು ನಿಯಂತ್ರಣ ಮಾಡಿಕೊಂಡಿದೆ ತಪ್ಪು ಅದೇ ತಪ್ಪು ಅದೇ ತಪ್ಪು ಹಾಗಾರೆ ಒಂದು ಕಡೆ ಈ ದೇಶದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವುದು ಹೇಗೆ ಅಂತ ನಾವು ಮಾತಾಡ್ತೀವಿ ಇನ್ನೊಂದು ಕಡೆ ಜನಸಂಖ್ಯೆ ನಿಯಂತ್ರಣ ಮಾಡಿದ ರಾಜ್ಯಗಳಿಗೆ ಅದನ್ನ ಒಂದು ಮಾನದಂಡವಾಗಿ ಶಿಕ್ಷೆಗೆ ಗುರು ಮಾಡಿದ್ರೆ ನ್ಯಾಯ ಹೇಗಾಗ ಸಾಧ್ಯ ಅದು ಹೇಗೆ ಸಾಧ್ಯ ನ್ಯಾಯ ಆಗತ್ತೆ ನಮ್ಗೆ ಎರಡು ರೂಪಾಯಿ ಕಡಿಮೆನೂ ಕೊಡಿ ಹಿಂದುಳಿದ ಒಬ್ಬ ರಾಜ್ಯಕ್ಕೆ ಒಂದು ಎರಡು ರೂಪಾಯಿ ಜಾಸ್ತಿನೂ ಕೊಡಿ ತಪ್ಪಲ್ಲ ಯಾಕಂದರೆ ದೇಶ ಅಭಿವೃದ್ಧಿ ಆಗಬೇಕು ಒಟ್ಟಾರೆಯಾಗಿ ಅಂತ ದಟ್ಸ್ ಫೇರ್ ದಟ್ ಈಸ್ ಅ ಫೇರ್ ಥಿಂಗ್ ಬಟ್ ಶಿಕ್ಷೆ ಯಾವುದು ಕೊಡ್ತಾ ಇದ್ದೀರಿ ಜನಸಂಖ್ಯೆನ ಇಳಿಸಿದ್ದಕ್ಕೆ ಹುಟ್ಟಿಸ್ಕೋಬೇಕಿತ್ತು ದಕ್ಷಿಣ ರಾಜ್ಯದವ್ರುಗಳು ಒಂದು ಹತ್ತತ್ತು ಹುಟ್ಟಿಸ್ಕೋಬೇಕಾಗಿತ್ತು ನೀವು ಮತ್ತೆ ಇನ್ನೇನು ಹೇಳೋಣ ಇದಕ್ಕೆ ಓಕೆ ತೆರಿಗೆ ನಿಯಂತ್ರಣದ ಪರಿಣಾಮ ನಮ್ಗೊಂದು ಮೂರು ಸಾವಿರ ಪರ್ಸೆಂಟು ಡ್ಯಾಶ್ ಡ್ಯಾಶು ಇದೆಲ್ಲ ಬಂತು ನಮಗೆಲ್ಲ ಇಳಿದೋಯ್ತು ರೇಟು ಏನು ಕಾಸು ಇಳಿದೋಗ್ಬಿಟ್ಟಿದೆ ನಮಗೆ ಅಲ್ವಾ ಜನಸಂಖ್ಯೆ ಹೆಚ್ಚಿರುವ ಕಾರಣ ಉತ್ತರ ಪ್ರದೇಶಕ್ಕೆ ಹದಿನೆಂಟು ಪರ್ಸೆಂಟ್ ಹೆಚ್ಚು ಅನುದಾನ ಎಷ್ಟು ಹೆಚ್ಚು ಅನುದಾನ ಎಷ್ಟು ಉತ್ತರ ಪ್ರದೇಶ ಈ ದೇಶದಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡುವಂತಹ ಮಾಡುವಂತಹ ರಾಜ್ಯಗಳಲ್ಲಿ ಒಂಬತ್ತನೇ ಸ್ಥಾನ ಮೂವತ್ತಾರು ಸಾವಿರದ ಐನೂರ ಮೂವತ್ತು ಕೋಟಿ ಅದು ಅದರ ಜಾಗ ಬಟ್ ಅದಕ್ಕೆ ಸಿಗೋ ದೊಡ್ಡೆಷ್ಟು ಉತ್ತರ ಪ್ರದೇಶಕ್ಕೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಯಾಕೆ ಈ ದೇಶದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಜನ ಉತ್ತರ ಪ್ರದೇಶದಲ್ಲಿ ಇದ್ದಾರೆ ಯಾರಪ್ಪ ನಿಮ್ಗೆ ಹೇಳಿದು ಹುಟ್ಟಿಸ್ಕೋಬೇಡಿ ಅಂತ ಹೇಳಿದ್ರ ನಿಮ್ಗೆ ಯಾರು ಅಲ್ಲಿದೆ ಆದರೆ ರಿವರ್ಸ್ ಯಾರು ಕೇಳಲ್ಲ ಅದನ್ನ ಇಪ್ಪತ್ತೈದು ಪರ್ಸೆಂಟ್ ಇರುವಂತಹ ಒಂದು ರಾಜ್ಯ ಅಷ್ಟೆಲ್ಲ ಕೈಗಾರಿಕೆಗಳು ಮತ್ತೊಂದು ನಾಯ್ಡಾ ಥರದ್ದೆಲ್ಲ ಜಾಗಗಳಿರುವಂತಹ ಇಂಡಸ್ಟ್ರಿಯಲ್ಲಿ ಪ್ರೋಗ್ರೆಸಿವ್ ಎಸ್ಟ್ ಎಸ್ಟೇಟ್ಗಳಿರುವಂಥ ಜಾಗದಲ್ಲಿ ಬರೀ ಮೂವತ್ತೊಂಬತ್ತು ಮೂವತ್ತೆಂಟು ಸಾವಿರ ಸಾರಿ ಚಿಲ್ಲರೆ ಮಾತ್ರ ಟ್ಯಾಕ್ಸ್ ಮೂವತ್ತಾರು ಸಾವಿರ ಯಾಕೆ ಕಲೆಕ್ಟ್ ಆಗ್ತಿದೆ ಅಂತ ಯಾಕೆ ಯಾರು ಕೇಳಲ್ಲ ಯಾಕೆ ಯಾರು ಅದನ್ನು ಯಾಕೆ ಕೇಳೋಣವಾದನಾ ಬಿಹಾರ ಫೇರ್ ಕೊಡಿ ಬಿ ಹಿಂದುಳಿದ ಬರ್ಗದೆ ಆಮೇಲೆ ಕೋಲಾರ ಕೇಳ್ತಾ ಇದ್ರೆ ಏನು ಅಂತ ಪ್ರಹ್ಲಾದ್ ಜೋಶಿ ಕೇಳಿದ್ರೆ ಕಷ್ಟ ಇದು ಬಿಹಾರ ಕೊಡ್ತಾ ಇರೋದು ತೊಂಬತ್ತೈದು ಸಾವಿರ ಚಿಲ್ಲರೆ ಕೋಟಿ ಎಲೆಕ್ಷನ್ ಎಷ್ಟು ಏಳು ಸಾವಿರ ಚಿಲ್ಲರೆ ಕೋಟಿ ತೋರಿಸ್ತಾ ಇದ್ದಾರೆ ಲೆಕ್ಕದಲ್ಲಿ ವಿಚ್ ಈಸ್ ಲೆಸ್ ದ್ಯಾನ್ ಉತ್ತರಾಖಂಡ್ಗಿಂತ ಕಡಿಮೆ ಉತ್ತರಾಖಂಡ್ ಹದಿನಾರು ಸಾವಿರ ಕೋಟಿ ಕಲೆಕ್ಟ್ ಮಾಡುತ್ತೆ ಅವರ ಅರ್ಥ ಬಿಹಾರ ನಲವತ್ತು ಲೋಕಸಭಾ ಸದಸ್ಯರನ್ನು ಹೊಂದಿರುವಂತಹ ರಾಜ್ಯ ಕಲೆಕ್ಟ್ ಮಾಡೋದಿಷ್ಟು ಏಳು ಸಾವಿರದ ಮುನ್ನೂರ ವೈ ಇದನ್ನು ಕೇಳಲೇಬಾರ್ದ ಯಾರುವೆ ಅವ್ರು ಕುಡಿ ಅವ್ರು ನಂಗೆ ಎಷ್ಟು ದಿನ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಡ್ರಪ್ಪ ಹೇಗೆ ಜಿ ಎಸ್ ಟಿಯಲ್ಲಿ ಪರಿಹಾರವನ್ನು ಐದು ವರ್ಷ ಆದ್ಮೇಲೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೋ ಹಾಗೆ ಇವ್ರನ್ನ ಮೇಲೆತ್ತಲು ಎಷ್ಟು ವರ್ಷ ಇವರಿಗೆ ಪುಕ್ಕಟ್ಟೆ ಕೊಡ್ತಾನೆ ಇರ್ತೀರಿ ಅನ್ನೋದನ್ನಾದರೂ ಹೇಳಿ ಹೋಗಲಿ ಅದು ಒಂದು ತೀರ್ಮಾನ ಆಗಲಿ ಹತ್ತು ವರ್ಷ ಕೊಡಬೇಕಾಗತ್ತೆ ಇಪ್ಪತ್ತು ವರ್ಷ ಕೊಡಬೇಕಾಗತ್ತೆ ಅದಾದರೂ ಹೇಳಿ ಅದಾದ್ರೂ ಹೇಳ್ಬೇಕಲ್ಲ ದಿಸ್ ಇಸ್ ಫೇರ್ ಆ್ಯಂಡ್ ಅನ್ಫೇರ್ ಇದರಲ್ಲಿ ಪಾಲಿಟಿಕ್ಸ್ ಇಲ್ವಾ ಇದೆ ಕರ್ನಾಟಕ ಯಾಕೆ ಬೊಬ್ಬೆ ಹೊಡಿಬೇಕು ಮಹಾರಾಷ್ಟ್ರ ದಿಲ್ಲಿ ಬೊಬ್ಬೆ ಹೊಡಿದೇ ಇದ್ದಾಗ ಮಾ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರ ಅನುಭವದ ಮಾತು ಯಾವಾಗ ಬೊಬ್ಬೆ ಹೊಡಿಬೇಕು ನಿಮ್ಮ ಪರ್ಮಿಷನ್ ತೊಗೊಂಡು ಲೈಸೆನ್ಸ್ ಗ್ರಾಂಟ್ ಮಾಡಿಸ್ಕೊಂಡು ಸಬ್ ರಿಜಿಸ್ಟ್ರಾರ್ಗೆ ಆಪೀಸ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಬಂದು ಬೊಬ್ಬೆ ಹೊಡಿತೀವಿ ನಿಮ್ಮ ಪರ್ಮಿಷನ್ ತಗೋತೀವಿ ಒಂದು ಲೆಟರ್ ಇಶ್ ಲೆಟ್ರಲ್ಲಿ ಇಶ್ಯೂ ಮಾಡಿ ಪರ್ಮಿಷನನ್ನು ಆಮೇಲೆ ಹೊಡಿತೀವಿ ಬೊಬ್ಬೆನ ಇಸ್ ನಾಟ್ ಬೊಬ್ಬೆ ಈ ಸ್ಟೇಜ್ಗೆ ಕರ್ನಾಟಕ ಬರಲಿಕ್ಕೆ ಅನುಮಾನವೇ ಇಲ್ಲದ ಕಾರಣ ಗ್ಯಾರಂಟಿನೂ ಒಂದು ಭಾಗ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅದಿಲ್ಲದೇ ಇದ್ದಿದ್ದರೆ ಈ ಕೂಗು ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಇವತ್ತು ಯಾಕೆಂದ್ರೆ ನಿಮ್ಮ ಹತ್ರ ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಇರ್ತಿತ್ತು ನ್ಯಾಚುರಲಿ ಡೆವಲಪ್ಮೆಂಟ್ ಆಕ್ಟಿವಿಟಿಗೆ ಬರ್ತಿತ್ತು ಎಲ್ಲ ನೆಮ್ಮದಿಯಾಗಿ ಮಲಕೊತ್ತಿದ್ರಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟೋ ಮೂವತ್ತು ಪರ್ಸೆಂಟೋ ನಲ್ವತ್ತು ಪರ್ಸೆಂಟೋ ನಲವತ್ತಾರು ಪರ್ಸೆಂಟೋ ಎಷ್ಟೋ ನಿಮ್ಮ ಶಕ್ತಿ ಅನುಸಾರ ಒಡಕಂಡಾಗ ಮಲಕತ್ತಿದ್ರು ಎಲ್ಲ ಹೋಗಿ ಈ ಪ್ರಶ್ನೆ ಬರ್ತಿರ್ಲಿಲ್ಲ ಅದು ಬಂದಿರೋದ್ರಿಂದ ಪ್ರೆಷರ್ ರೈಸ್ ಆಗ್ತಾ ಇದೆ ಬಟ್ ಅದು ಆಗಿದೆ ಅನ್ನೋ ಕಾರಣಕ್ಕೆ ಬರಬೇಕಾದ್ರೂ ಬರಬೇಕಲ್ಲ ಅದು ಭದ್ರಾನೋ ಅಥವಾ ಇನ್ನೊಂದು ಅಥವಾ ಬರಾನೋ ಬರ್ಬೇಕಲ್ಲ ನೀನು ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಿಂಗೆ ಬರಕ್ ಕಾಸು ಕೊಡಲ್ಲ ಅಂತನಾ ನೀನು ಗ್ಯಾರಂಟಿ ಅನೌನ್ಸ್ ದುಡ್ಡನ್ನು ಕೊಡಲ್ಲ ಅಂತನಾ ಹೇಳಿಟ್ಸ್ ಮೈ ಕ್ವಶನ್ ಈ ಕ್ವಶನ್ ಬೇಕಾದ ಡಾಟಾನೇ ಬಿಜೆಪಿ ಆರ್ ಎನಿ ಬಡಿ ಶುಡ್ ಆನ್ಸರ್ ಸಿದ್ದರಾಮಯ್ಯ ಕೊಟ್ಟಿದ ಫಿಗರೇ ಕರೆಕ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ ಮತ್ತೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಇವರೇ ಜವಾಬ್ದಾರಿ ಅಂತ ಅಲ್ಲ ಅದು ಅದು ಅವತ್ತೇ ಇತ್ಯರ್ಥ ಇಪ್ಪತ್ತರಲ್ಲಿ ಆಗೋಗಿದೆ ಅದಕ್ಕೆ ಪರಿಗಣಿಸಿರುವ ಎಲ್ಲ ಪ್ಯಾರಾಮೀಟರ್ಗಳೇನಿದೆ ಏನಿದೆ ಮಾನದಂಡಗಳು ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ ಮಾನದಂಡ ಎಲ್ಲ ರಾಜ್ಯಗಳಿಗೂ ಅದೇ ಮಾನದಂಡನೇ ಹಾಕಿದ್ದಾರೆ ಯಾರು ವಾಯ್ಸ್ ರೈಸ್ ಮಾಡ್ತಿಲ್ಲ ಅಂದ್ರೆ ಮಾತ್ರಕ್ಕೆ ಯಾರಿಗೂ ಅನ್ಯಾಯ ಅನ್ನೋ ಪ್ರಶ್ನೆ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ದಿ ಕ್ವಶನ್